हाय फ्रेंड्स, मस्तमग डॉट कॉम गे स्वागत। नानु अमर प्रसाद। ಊಬರ್ ಕ್ಯಾಬ್ ಅಥವಾ ಟ್ಯಾಕ್ಸಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ತುಂಬ ಜನ ಅದರಲ್ಲಿ ಓಡಾಡಿರ್ತೀರಿ. ಊಬರ್ನಲ್ಲಿ ಒಂದೊಂದು ಊರು ಒಂದೊಂದು ಪ್ರದೇಶಕ್ಕೆ ಸೀಮಿತ ಆಗಿದ್ದ ಬಾಡಿಗೆ ಟ್ಯಾಕ್ಸಿಗಳನ್ನು ಸೇರಿಸ್ಕೊಂಡು ಜಾಗತಿಕವಾಗಿ ಒಂದು ದೊಡ್ಡ ಸಂಸ್ಥೆ ಅಥವಾ ಬಹುರಾಷ್ಟ್ರೀಯ ಕಂಪನಿ ನಿರ್ಮಾಣ ಮಾಡಿದ ಸಾಧನೆ ಊಬರ್ಗೆ ಸಲ್ಲುತ್ತೆ. ನಮ್ಮ ದೇಶದಲ್ಲಿ ಈಗ ಓಲಾ ಎಷ್ಟೇ ಬೆಳೆದಿರಬಹುದು, ಆದರೆ ಇದಕ್ಕೆಲ್ಲ ಆರಂಭವನ್ನು ನೀಡಿದ್ದು ಅಮೆರಿಕದ ಕಂಪನಿ ಊಬರ್. ಆದರೆ ಇದೀಗ ಅಂತಹ ಊಬರ್ ತನ್ನ ವ್ಯವಹಾರ ಹೆಚ್ಚಿಸಿಕೊಳ್ಳೋಕೆ ಮಾಡಿದ ಅಕ್ರಮಗಳು ಬಹಿರಂಗ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಊಬರ್ ಏನೇನೆಲ್ಲ ಅಕ್ರಮ ಮಾಡಿತ್ತು, ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಸೇರಿದಂತೆ ರಾಜಕೀಯ ನಾಯಕರು ಹೇಗೆ ಊಬರ್ ಹಗರಣಕ್ಕೆ ಸಾಥ್ ನೀಡಿದರು, ಊಬರ್ ತನ್ನದೇ ಚಾಲಕರ ಮೇಲೆ ಆದ ಹಲ್ಲೆಯಿಂದ ಹೇಗೆ ಪ್ರಚಾರ ಗಿಟ್ಟಿಸಿಕೊಳ್ಳೋಕೆ ಪ್ಲಾನ್ ಮಾಡ್ತು, ಭಾರತದಲ್ಲಿ ಊಬರ್ ಏನೇನು ಆಟ ಆಡ್ತು, ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ಕಡೆ ತನಕ ನೋಡಿ. ಹಾಗೆ ನೀವಿನ್ನೂ ಮಸ್ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಫ್ರೆಂಡ್ಸ್, ಮಾರ್ಕ್ ಮೆಗ್ಗನ್ ಅನ್ನೋ ಊಬರ್ನ ಮಾಜಿ ಟಾಪ್ ಉದ್ಯೋಗಿಯೊಬ್ಬರು ಈಗ ಊಬರ್ನ ಸುಮಾರು 1.2 ಲಕ್ಷ ರಹಸ್ಯ ದಾಖಲೆಗಳನ್ನು ಲೀಕ್ ಮಾಡಿದ್ದಾರೆ. ಸುಮಾರು 182 GB ಇರೋ ಈ ದಾಖಲೆಗಳನ್ನು ಊಬರ್ ಫೈಲ್ಸ್ ಅಂತ ಕರೆಯಲಾಗ್ತಾ ಇದೆ. ತಾಷ್ಕೆಂಟ್ ಫೈಲ್ಸ್, ಕಾಶ್ಮೀರ್ ಫೈಲ್ಸ್ ಅಂತೆಲ್ಲ ನೀವು ಮೂವಿಗಳನ್ನು ನೋಡಿದ್ದೀರಲ್ಲ, ಅದೇ ರೀತಿ ಊಬರ್ ಫೈಲ್ಸ್ ಅಂತ ಕರೆಯಲಾಗ್ತಾ ಇದೆ. ಪ್ಯಾಂಡೋರಾ ಫೈಲ್ಸ್, ಬೇರೆ ಬೇರೆ ಪ್ಯಾಂಡೋರಾ ಪೇಪರ್ಸ್ ಈ ರೀತಿ ಎಲ್ಲ ಕೇಳಿದಿರಲ್ಲ, ಅದೇ ರೀತಿ ಇದರಲ್ಲಿ ಊಬರ್ನ ಉನ್ನತ ಮಟ್ಟದಲ್ಲಿ ನಡೆದ ಒಂದಷ್ಟು ಕಮ್ಯುನಿಕೇಷನ್ಸ್, ಮಾತುಕತೆಗಳು, ಒಂದಷ್ಟು ಪತ್ರ ವ್ಯವಹಾರಗಳು ಅಥವಾ ಇಮೇಲ್ ವ್ಯವಹಾರಗಳು ಸೇರಿದಂತೆ ವಾಟ್ಸಪ್ ಮೆಸೇಜ್ಗಳು ಇನ್ನಿತರ ದಾಖಲೆಗಳು ಸೇರಿವೆ. ಇದನ್ನು ಎ ಮ್ಯಾಗನ್, ದಿ ಗಾರ್ಡಿಯನ್ ಮತ್ತು ICJ ಅಂದರೆ ಅಂತಾರಾಷ್ಟ್ರೀಯ ತನಿಖಾ ಪತ್ರಿಕೋದ್ಯಮಿಗಳ ತಂಡವೊಂದರ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಫಸ್ಟ್ ಗಾರ್ಡಿಯನ್ನಿಗೆ ಹೋಯಿತು, ಗಾರ್ಡಿಯನ್ನಿಂದ ಈ ICJಗೆ ಬಂತು ಈ ರಹಸ್ಯ ದಾಖಲೆಗಳು. ಈ ಕಡತಗಳು ಊಬರ್ನ ಉಚ್ಚಾಟಿತ ಸಹ ಸಂಸ್ಥಾಪಕ ಟ್ರಾವಿಸ್ ಕಲಾನಿಕ್ರ ಸಮಯಕ್ಕೆ ಸೇರಿದವು. ಅಂದರೆ 2013 ರಿಂದ 2017 ರವರೆಗೆ ಆ ಅವಧಿಗೆ ಸಂಬಂಧಪಟ್ಟವು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇದೇ ಟೈಮ್ನಲ್ಲಿ ಊಬರ್ ವ್ಯಾಪಕವಾಗಿ ಬೆಳೆದಿತ್ತು. ಜೊತೆಗೆ ಭಾರತ ಸೇರಿದಂತೆ ಸುಮಾರು 40 ಅಧಿಕ ರಾಷ್ಟ್ರಗಳಲ್ಲಿ ಊಬರ್ ಬಗೆಗಿನ ಮಾಹಿತಿ ಇದರಲ್ಲಿ ಸೇರಿವೆ. ಇದರಲ್ಲಿ ಬಹಿರಂಗ ಆಗಿರೋದು ಏನೇನು ಅಂತ ನೋಡೋದಾದರೆ, ಊಬರ್ ಚಾಲಕರ ಮೇಲೆ ಹಲ್ಲೆ, ಅದನ್ನು ಪ್ರಚಾರಕ್ಕೆ ಬಳಕೆ. ಊಬರ್ ಟ್ಯಾಕ್ಸಿ ಕಂಪನಿ ಅಲ್ಲ, ಅದು ಕಮಿಷನ್ ಮೇಲೆಗೆ ಈಗಾಗಲೇ ವಾಹನ ಹೊಂದಿರುವ ಚಾಲಕರನ್ನು ಸೇವೆಗೆ ಬಳಸ್ಕೊಳ್ಳುತ್ತೆ. ಅದರಲ್ಲೂ ರೆಗ್ಯುಲರ್ ಟ್ಯಾಕ್ಸಿಗಿಂತ ಸ್ವಲ್ಪ ಕಮ್ಮಿ ದರದಲ್ಲಿ ಸೇವೆ ಕೊಡುವ ಮೂಲಕ ಟ್ಯಾಕ್ಸಿ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಿತ್ತು. ಇದರಿಂದ ಸಹಜವಾಗಿ ಸ್ಥಳೀಯ ಟ್ಯಾಕ್ಸಿ ಡ್ರೈವರ್ಗಳಿಂದ ಪ್ರತಿರೋಧ ವ್ಯಕ್ತ ಆಗ್ತಾ ಇತ್ತು. ಅನೇಕ ಕಡೆ ಈ ಪ್ರತಿಭಟನೆ ಹಿಂಸಾಚಾರಕ್ಕೂ ಎಡೆ ಮಾಡಿಕೊಟ್ಟಿದೆ. ಊಬರ್ ಡ್ರೈವರ್ಗಳ ಮೇಲೆ ಬೇರೆ ಟ್ಯಾಕ್ಸಿ ಚಾಲಕರು ಹಲ್ಲೆ ಮಾಡಿದ ಘಟನೆಗಳು ಕೂಡ ಆಗಿವೆ. ಈ ಘಟನೆಗಳನ್ನು ಊಬರ್ ಅನುಕಂಪ ಗಿಟ್ಟಿಸಿಕೊಳ್ಳೋಕೆ ಬಳಸ್ಕೊಳ್ತಾ ಇತ್ತು ಅಂತ ಊಬರ್ ಫೈಲ್ಸ್ನಲ್ಲಿ ಬಯಲಾಗಿದೆ. ಈ ಮೂಲಕ ತನ್ನ ಪರ ನೀತಿಯನ್ನು ರೂಪಿಸಿಕೊಳ್ತಾ ಇತ್ತು ಅಂತ ಕೂಡ ಬಹಿರಂಗ ಆಗಿದೆ. ಫ್ರಾನ್ಸ್ನಲ್ಲಂತೂ ಒಂದು ಬಾರಿ ಈ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದ ಚಾಲಕರ ಬಳಿ ತನ್ನ ಊಬರ್ ಚಾಲಕರನ್ನು ಪ್ರತಿಭಟನೆಗೆ ಕಳಿಸೋಕೆ ಸಹ ಸಂಸ್ಥಾಪಕ ಟ್ರಾವಿಸ್ ಕಲಾನಿಕ್ ಪ್ಲಾನ್ ಮಾಡಿದರು. ಇದರಿಂದ ಹಿಂಸಾಚಾರ ಆಗಬಹುದು ಅಂತ ಇತರ ಎಕ್ಸಿಕ್ಯೂಟಿವ್ಸ್ ಹೇಳಿದ್ದಕ್ಕೆ ಕಲಾನಿಕ್, ಹಿಂಸೆಯಿಂದ ಯಶಸ್ಸು ಸಾಧ್ಯ, ಇದರಿಂದ ಲಾಭ ಆಗುತ್ತೆ ಅಂತ ಇಮೇಲ್ ಮಾಡಿರೋದು ಬಹಿರಂಗ ಆಗಿದೆ. ಸರ್ಕಾರಗಳ ಹತ್ತಿರ ಲಾಬಿ. ಶುರುದಲ್ಲಿ ಈ ಟ್ಯಾಕ್ಸಿಗಳಿಗೆ ಸರಿಯಾದ ರೂಲ್ಸ್ ಇರ್ತಾ ಇರಲಿಲ್ಲ. ಇಂತಹ ನಿಯಮಗಳನ್ನು ಲೋಕಲ್ ಆಡಳಿತಗಳೇ ರೂಪಿಸ್ತಾ ಇದ್ವು. ಹಲವು ದೇಶಗಳಲ್ಲಿ ಈ ರೀತಿ ಟ್ಯಾಕ್ಸಿ ಅಗ್ರಿಗೇಟರ್ಗಳಿಗೆ ಸರಳ ಅನುಮತಿ ಇರಲಿಲ್ಲ. ಆದರೆ ಊಬರ್ ಸಂಸ್ಥೆ ಪಾಲಿಸಿಯನ್ನು ತನ್ನ ಪರ ರೂಪಿಸುವಂತೆ ಹಲವಾರು ದೇಶದ ನಾಯಕರ ಹತ್ತಿರ ಲಾಬಿ ಮಾಡಿಸಿದೆ. ಇದರಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಅಮೆರಿಕದ ಜೋ ಬೈಡನ್, ಐರ್ಲೆಂಡ್ನ ಎಂಡ ಕಿನ್ನಿ, ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಹಾಗೂ ಇತರ ಅನೇಕ ನಾಯಕರು ಸೇರಿದ್ದಾರೆ ದೇಶ ವಿದೇಶಗಳದ್ದು. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮತ್ತು ಟ್ರಾವಿಸ್ ಕಲಾನಿಕ್ ನಡುವೆ ಮೆಸೇಜ್ ನೋಡಿದ್ರೆ, ಮ್ಯಾಕ್ರಾನ್ ಫ್ರಾನ್ಸ್ನಲ್ಲಿ ಊಬರ್ ತನ್ನ ವ್ಯವಹಾರವನ್ನು ವಿಸ್ತಾರ ಮಾಡಿಕೊಳ್ಳೋಕೆ ಸೀಕ್ರೆಟಾಗಿ ಹೆಲ್ಪ್ ಮಾಡಿರೋದು ಗೊತ್ತಾಗುತ್ತೆ. ಮಾಸುಲಿ ಅನ್ನೋ ನಗರದಲ್ಲಿ ಊಬರ್ ಸೇವೆ ಬ್ಯಾನ್ ಆದಾಗ ಮ್ಯಾಕ್ರಾನ್ ತಾನೇ ಪರ್ಸ್ನಲ್ ಆಗಿ ಇದನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಊಬರ್ನ ಉದ್ಯೋಗಿಗೆ ಮೆಸೇಜ್ ಮಾಡಿದ್ದಾರೆ. ಬ್ರಿಟನ್ನ ಜಿಯಾಜ್ ಓ ಸ್ಟೋನ್ ಅಂತೂ ಬ್ರಿಟನ್ನಲ್ಲಿ ಊಬರ್ಗೆ ನೆರವಾಗುವಂತೆ ಪಾಲಿಸಿಗಳನ್ನು ತರೋಕೆ ನೆರವಾಗಿದ್ದರು ಅಂತ ಹೇಳಲಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದಾಗ ಡೆವೋಸ್ ಸಭೆಯಲ್ಲಿ ಕಲಾನಿಕ್ರನ್ನು ಭೇಟಿಯಾಗಿದ್ದರು. ನಂತರ ತಮ್ಮ ರೆಡಿಮೇಡ್ ಭಾಷಣದಲ್ಲಿ ತಿದ್ದುಪಡಿ ಮಾಡಿ ಊಬರ್ ಸಿಇಒನ ಹೊಗಳಿ ಮಾತನಾಡಿದರು. ಈ ರೀತಿ ಆರೋಪ. ಇನ್ನು ಯುರೋಪಿಯನ್ ಕಮಿಷನರ್ ಆಗಿದ್ದಂಥ ನೀಲಿ ಕ್ರೋಸ್ ಊಬರ್ನ ಜಾಗತಿಕ ರಾಯಭಾರ ರೀತಿ ವರ್ತಿಸ್ತಾ ಇದ್ರು. ನೆದರ್ಲ್ಯಾಂಡ್ನಲ್ಲಿ ಊಬರ್ ನೆಲೆಯೂರೋಕೆ ಹೆಲ್ಪ್ ಮಾಡಿದ್ರು ಅಂತ ಗೊತ್ತಾಗಿದೆ.
2014-16 ಅವಧಿಯಲ್ಲಿ ಯುರೋಪಿಯನ್ ಯೂನಿಯನ್ ಪ್ರತಿನಿಧಿಗಳೊಂದಿಗೆ ಊಬರ್ 12 ಬಾರಿ ಮೀಟಿಂಗ್ ಮಾಡಿತ್ತು. ಯುರೋಪಿಯನ್ ಯೂನಿಯನ್ ಇದನ್ನು ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಊಬರ್ ಯಾರ್ಯಾರ ಬಳಿ ಲಾಬಿ ಮಾಡಬೇಕು ಅಂತ ಒಂದು ಪಟ್ಟಿಯನ್ನೇ ಮಾಡಿಕೊಂಡಿತ್ತು. ಅದರಲ್ಲಿ ಯಾವ್ಯಾವ ಬ್ಯೂರೋಕ್ರಾಟ್ಸ್, ರಾಜಕಾರಣಿಗಳು, ಸಾರಿಗೆ ಅಧಿಕಾರಿಗಳು ಇವ್ರನ್ನ ಹೆಂಗೆ ಒಲೈಸಬೇಕು, ಇವ್ರನ್ನ ಹೆಂಗೆ ಕ್ಯಾಪ್ಚರ್ ಮಾಡಬೇಕು ಅಂತ ಇತ್ತು. ಈ ಲಿಸ್ಟ್ನಲ್ಲಿ 1850 ಜನ ಇದ್ರು ಅಂತ ಹೇಳಲಾಗಿದೆ. ರಷ್ಯಾ, ಇಟಲಿಯಂತಹ ದೇಶಗಳಲ್ಲಿ ಈ ರೀತಿ ಅಧಿಕಾರದಲ್ಲಿರುವ ವ್ಯಕ್ತಿಗಳನ್ನು ಸ್ಟೇಕ್ ಹೋಲ್ಡರ್ಗಳನ್ನಾಗಿ ಮಾಡಿಕೊಳ್ಳೋ ಪ್ಲಾನ್ ಕೂಡ ಊಬರ್ ಹೊಂದಿತ್ತು ಅಂತ ಸೋರಿಕೆಯಾದ ದಾಖಲೆಯಲ್ಲಿ ಬಯಲಾಗಿದೆ. ಇನ್ನು ಅಮೆರಿಕ ಮತ್ತು ಯುರೋಪ್ನಲ್ಲಿ ಊಬರ್ ತನ್ನ ಪರ ವರದಿಗಳನ್ನು ಬರೆಯುವಂತೆ ಎಕಾನಮಿಸ್ಟ್ಗಳು ಸೇರಿದಂತೆ ಸಂಶೋಧಕರಿಗೆ ಕೋಟ್ಯಂತರ ರೂಪಾಯಿ ಹಣವನ್ನು ಕೊಟ್ಟಿತ್ತು ಅಂತ ಕೂಡ ಗೊತ್ತಾಗಿದೆ. ಈ ರಿಪೋರ್ಟ್ಗಳನ್ನು ನಂತರ ಲಾಬಿ ಮಾಡೋಕ್ಕೆ ಅಥವಾ ಮೀಡಿಯಾಗಳಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡಿದ್ರು ಅಂತ ಕೂಡ ಬಯಲಾಗಿದೆ. ಭಾರತದ ವಿಚಾರ, ಭಾರತದಲ್ಲಿ ಊಬರ್ ಸೇವೆ ಶುರುವಾಗಿದ್ದು 2014 August 23 ಅದಾಗಿ ಕೆಲವೇ ತಿಂಗಳಲ್ಲಿ ಊಬರ್ ಕ್ಯಾಬ್ ಡ್ರೈವರ್ ಒಬ್ಬ ಪ್ರಯಾಣಿಕ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿದ್ದ. ಈ ಪ್ರಕರಣ ದೊಡ್ಡ ಸದ್ದು ಮಾಡಿತ್ತು. ದಿಲ್ಲಿಯಲ್ಲಿ ಊಬರ್ ಸೇವೆ ಬ್ಯಾನ್ ಮಾಡಲಾಗಿತ್ತು. ಆಗ ಊಬರ್ನ ಏಷ್ಯಾ ವಿಭಾಗದ ಮುಖ್ಯಸ್ಥ ಅಲನ್ ಪೆನ್ ತಮ್ಮ ತಂಡಕ್ಕೆ ಇಮೇಲ್ ಮಾಡಿ ಅದರಲ್ಲಿ ಕೆಯಾಸ್ ಅಂದರೆ ಈ ರೀತಿ ಗಲಾಟೆಗಳನ್ನು ಸ್ವೀಕರಿಸಿ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅಂದರೆ ನೀವು ಒಳ್ಳೆ ಕೆಲಸವನ್ನೇ ಮಾಡ್ತಿದ್ದೀರಿ ಅಂತ ಅರ್ಥ ಅಂತ ತನ್ನ ಟೀಮನ್ನು ಎನ್ಕರೇಜ್ ಮಾಡಿರೋ ಅಂಶ ಬಯಲಾಗಿದೆ. ಟೀಮನ್ನು ಎನ್ಕರೇಜ್ ಮಾಡಲಿ, ಆದರೆ ಇಂತಹ ಘಟನೆಗಳು ನೀವು ಒಳ್ಳೆ ಕೆಲಸವನ್ನೇ ಮಾಡ್ತಿದ್ದೀರಿ ಅನ್ನೋದರ ಸಂಕೇತ ಅಂತ ಆತ ಹೇಳಿರೋದು ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇದೇ ವೇಳೆ ಅತ್ಯಾಚಾರ ಪ್ರಕರಣದ ಆರೋಪವನ್ನು ಸರ್ಕಾರದ ತಲೆ ಮೇಲೆ ಹಾಕೋಕ್ಕೆ ಊಬರ್ ಪ್ಲಾನ್ ಮಾಡಿತ್ತು ಅಂತ ಕೂಡ ಗೊತ್ತಾಗಿದೆ. ಆರ್ಥಿಕ ಪ್ರಚಾರ ಮಾಡೋಕ್ಕೆ ಅಂದರೆ ಭಾರತ ಸರ್ಕಾರವೇ ಚಾಲಕರಿಗೆ ಲೈಸೆನ್ಸ್ ಕೊಡುವಾಗ ಅವರ ನಡವಳಿಕೆಯನ್ನು ಪರಿಶೀಲಿಸಿ ಕೊಟ್ಟಿಲ್ಲ ಅಂತ ತಮ್ಮ ತಪ್ಪನ್ನು ಭಾರತ ಸರ್ಕಾರದ ಮೇಲೆ ಹಾಕೋಕ್ಕೆ ಆರ್ಥಿಕ ಕ್ಯಾಂಪೇನ್ ಮಾಡೋಕ್ಕೆ ಊಬರ್ ಪ್ಲಾನ್ ಮಾಡಿತ್ತು ಅಂತ. ಜೊತೆಗೆ ನಿಷೇಧದ ನಡುವೆಯೇ ದಿಲ್ಲಿಯಲ್ಲಿ ತನ್ನ ಆಪರೇಷನ್ಸ್ ಮುಂದುವರಿಸೋಕೆ ಭಾರತ ಮೂಲದ ತನ್ನ ಸಬ್ಸಿಡರಿ ಮೂಲಕ, ತನ್ನ ಅಂಗಸಂಸ್ಥೆ ಮೂಲಕ ಮತ್ತೊಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿತ್ತು. ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಜಿಯೋ ಫೆನ್ಸಿಂಗ್ ಅನ್ನೋ ಟೆಕ್ನಾಲಜಿ ಬಳಸಿತ್ತು ಅಂತ ಗೊತ್ತಾಗಿದೆ. ಇದೆಲ್ಲ ಬಗೆಹರಿದ ನಂತರ ಈ ರೀತಿಯ ಪ್ರಕರಣಗಳು ನಡೆಯದ ಹಾಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ಯಾಬ್ಗಳಲ್ಲಿ ಪ್ಯಾನಿಕ್ ಬಟನ್ ಅಳವಡಿಸಿದ್ದೀವಿ ಅಂತ ಊಬರ್ ಹೇಳಿತ್ತು. ಆದರೆ ಇದುವರೆಗೂ ಅದು ಸರಿಯಾಗಿ ಜಾರಿ ಆಗೇ ಇಲ್ಲ. ಇನ್ನು ಭಾರತದಲ್ಲೂ ಕೂಡ ಹಲವಾರು ಅಧಿಕಾರಿಗಳು ರಾಜಕಾರಣಿಗಳ ಜೊತೆ ಲಾಬಿ ಮಾಡೋಕ್ಕೆ ಪ್ರಯತ್ನಪಟ್ಟಿತ್ತು. ದಿಲ್ಲಿ ಅತ್ಯಾಚಾರ ಪ್ರಕರಣದ ನಂತರ ಟೈಮ್ಸ್ ಗ್ರೂಪ್ನ ಪತ್ರಕರ್ತರೊಬ್ಬರ ಮೂಲಕ ರಾಜಕಾರಣಿಗಳಿಗೆ ಹತ್ತಿರ ಆಗೋಕ್ಕೆ ಪ್ಲಾನ್ ಮಾಡಿತ್ತು. ಅಷ್ಟೇ ಅಲ್ಲದೆ ಊಬರ್, RBI, ಇನ್ಕಮ್ ಟ್ಯಾಕ್ಸ್ ಹಾಗೆ ಈ ಗ್ರಾಹಕರ ಆಯೋಗ ಸೇರಿದಂತೆ ಹಲವಾರು ಕೇಂದ್ರ ಸರ್ಕಾರದ ಇಲಾಖೆಗಳೊಂದಿಗೆ ಕಾನೂನು ಸಮರದಲ್ಲಿ ಇನ್ನೂ ಕೂಡ ಸಿಕ್ಕಾಕೊಂಡಿದೆ. ಕಿಲ್ ಸ್ವಿಚ್, ಇನ್ನು ಈ ರೀತಿ ಸ್ಥಳೀಯ ಪೊಲೀಸರಿಂದ ತನಿಖೆಯಿಂದ ತಪ್ಪಿಸ್ಕೊಳ್ಳೋಕೆ ಊಬರ್ ಕಿಲ್ ಸ್ವಿಚ್ ಅನ್ನೋ ಮೆಥಡ್ ಅನ್ನು ಬಳಸ್ತಾ ಇತ್ತು. ಸ್ಥಳೀಯ ಪೊಲೀಸರು ತನಿಖೆ ಮಾಡೋಕೆ ಊಬರ್ನ ಕಚೇರಿಗಳ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಊಬರ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗದಂತೆ ಮೇನ್ ಆಫೀಸ್ನಿಂದಲೇ ಮಾಹಿತಿಯನ್ನು ಬಂದ್ ಮಾಡಿಸ್ತಾ ಇತ್ತು. ಇದಕ್ಕೆ ಸ್ಟೆಲ್ತ್ ಟೆಕ್ನಾಲಜಿ ಅನ್ನೋ ಒಂದು ಮೆಥಡನ್ನು ಬಳಸ್ತಾ ಇದ್ರು. ಆದರೆ ಸ್ಥಳೀಯ ಊಬರ್ ಉದ್ಯೋಗಿಗಳಿಗೆ ಮಾತ್ರ ಪೊಲೀಸರಿಗೆ ಸಂಪೂರ್ಣ ಸಹಕಾರ ಕೊಡೋ ರೀತಿಯಲ್ಲಿ ಬಿಹೇವ್ ಮಾಡೋಕ್ಕೆ ಸೂಚಿಸ್ತಾ ಇತ್ತು. 2014-16 ಅವಧಿಯಲ್ಲಿ ವಿವಿಧ ನಗರಗಳಲ್ಲಿ ಈ ರೀತಿ 13 ಬಾರಿ ಕಿಲ್ ಸ್ವಿಚ್ ಉಪಯೋಗ ಮಾಡಿರೋದು ಊಬರ್ ಫೈಲ್ಸ್ನಲ್ಲಿ ಬಹಿರಂಗ ಆಗಿದೆ. ಇನ್ನು ಈ ಸೋರಿಕೆ ಬಗ್ಗೆ ಊಬರ್ನ ಅಧಿಕಾರಿ ಜಿಲ್ ಹೆಜಲ್ ಬ್ರೇಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಈ ಹಿಂದೆ ಆದ ತಪ್ಪುಗಳ ಬಗ್ಗೆ ಸಮರ್ಥನೆ ಕೊಡೋಕ್ಕೆ ಪ್ರಯತ್ನ ಮಾಡಲ್ಲ, ಈ ಹಿಂದೆ ತಪ್ಪುಗಳು ಆಗಿದ್ವು, ಆದರೆ ಕಳೆದ 5 ವರ್ಷಗಳಲ್ಲಿ ನಮ್ಮ ನೀತಿ ರೀತಿ ಬದಲಾಗಿದೆ, ಜನ ನಮ್ಮ ಪ್ರಸ್ತುತ ನಿಲುವುಗಳನ್ನು ನೋಡಿ ಜಡ್ಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದಹಾಗೆ ಎಲ್ಲ ಘಟನೆಗಳು ನಡೆದಿದ್ದು ಊಬರ್ನ ಕೋಫೌಂಡರ್ ಟ್ರಾವಿಸ್ ಕಲಾನಿಕ್ ಅವಧಿಯಲ್ಲಿ ಅಂತ. 2017 ಲೈಂಗಿಕ ದೌರ್ಜನ್ಯ ಆರೋಪದ ಮೇಲೆಗೆ ಅವ್ರನ್ನ ಊಬರ್ನಿಂದ ಹೊರಗೆ ಹಾಕಲಾಯಿತು. ಇನ್ನು ಊಬರ್ ಫೈಲ್ಸ್ನಲ್ಲಿ ಮ್ಯಾಕ್ರಾನ್ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಫ್ರಾನ್ಸ್ನಲ್ಲಿ ಅಧ್ಯಕ್ಷರ ವಿರುದ್ಧ ತನಿಖೆ ನಡೆಯಬೇಕು ಅಂತ ಆಗ್ರಹ ಕೇಳಿಬರ್ತಾ ಇದೆ. ಆಯಿತಾ, ಭಾರತದಲ್ಲೂ ಕೂಡ ಈ ರೀತಿ ಇನ್ನು ಮುಂದೆ ಆಗದಂತೆ ಹೊಸ ಸದೃಢ ಕಾನೂನುಗಳನ್ನು ತರ್ತೀವಿ ಅಂತ ಕೇಂದ್ರ ಮಂತ್ರಿ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ. ಒಟ್ಟಲ್ಲಿ ಈ ಊಬರ್ ಫೈಲ್ಸ್ನಿಂದ ಏನು ಗೊತ್ತಾಗುತ್ತೆ? ದೊಡ್ಡ ದೊಡ್ಡ ಬಿಸ್ನೆಸ್ ಕಾರ್ಪೊರೇಷನ್ಗಳು ಅವ್ರು ಯಾವುದೇ ರೀತಿ ಮಾನವೀಯತೆ ಇರೋದಿಲ್ಲ, ಮನುಷ್ಯತ್ವ ಕೂಡ ಇರೋದಿಲ್ಲ, ಅಥವಾ ಅವರು ಯಾವುದೇ ರೀತಿ ಸೆಂಟಿಮೆಂಟಲ್ ಆಗಿರೋದಿಲ್ಲ. ಪ್ಯೂರ್ ಬಿಸ್ನೆಸ್ ಇರುತ್ತೆ ಅಲ್ಲಿ, ಜಸ್ಟ್ ಬಿಸ್ನೆಸ್. ಅದಕ್ಕೆ ಏನು ಬೇಕು, ಅದಕ್ಕೆ ಈ ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಯಾವ ದಾರಿಯನ್ನು ಹಿಡಿಬೇಕು, ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು, ಎಲ್ಲದಕ್ಕೂ ಅವ್ರು ರೆಡಿ ಇರ್ತಾರೆ. ಯಾವುದೇ ರೀತಿಯ ನೈತಿಕ ಚೌಕಟ್ಟು ಮಾರಲ್ ಫ್ರೇಮ್ವರ್ಕಲ್ಲಿ ಅಪ್ಲೈ ಆಗಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇದು ಊಬರ್ ಮಾತ್ರ ಅಲ್ಲ, ಹೆಚ್ಚಿನ ಕಂಪ್ನಿಗಳಲ್ಲಿ ಇದೇ ರೀತಿ ನಡೆಯುತ್ತೆ. ಊಬರ್ದು ಬಹಿರಂಗ ಆಗಿದೆ ಅಷ್ಟೇ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.